ಅಮಾನಿಕೆರೆ ಕೋಡಿ ನೀರಿಗೆ ದಿಬ್ಬೂರು ಜಲಾವೃತ. ಸಂತ್ರಸ್ತ ಕುಟುಂಬಗಳ ಪರಿಹಾರ ಕ್ರಮಕ್ಕೆ ಶಾಸಕರ ಸೂಚನೆ. ನಗರದಲ್ಲಿ ಸುರಿದ ಭಾರೀ ಮಳೆಯ ಪರಿಣಾಮ ಆರನೇ ವಾರ್ಡಿನ ದಿಬ್ಬೂರು ಪ್ರದೇಶ ಬಹುತೇಕ ಜಲಾವೃತವಾಗಿ ಅಲ್ಲಿನ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಿಬ್ಬೂರಿನ ಮುಖ್ಯ ರಸ್ತೆ ಮೇಲೆ ನೀರು ಅರಿಯುತ್ತಿದ್ದು ಸಂಚಾರಕ್ಕೂ ಸಂಚಕಾರ ಎದುರಾಗಿದೆ. ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅವರು, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ನಗರಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಹಾಗೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ದಿಬ್ಬೂರಿನಲ್ಲಿ ಸುಮಾರು 50 ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆಯಾಗಿದ್ದು ಅಂತಹ ಮನೆಗಳ ಕುಟುಂಬದವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಜಿಲ್ಲಾಡಳಿತ ಹಾಗೂ ನಗರಪಾಲಿಕೆ ಕ್ರಮ ತೆಗೆದುಕೊಂಡಿದೆ. ನಗರ ಸಮೀಪದ ಕೆರೆಗಳು ತುಂಬಿ ಕೋಡಿ ಹರಿದ ಪರಿಣಾಮ ಎಲ್ಲಾ ಕೆರೆಗಳ ನೀರು ಅಮಾನಿಕೆರೆ ಸೇರಿ ಅಲ್ಲಿಂದ ದಿಬ್ಬೂರು ಮೂಲಕ ಹೊರಗೆ ಹರಿಯುತ್ತಿರುವುದರಿಂದ ಈ ಭಾಗ ಜಲಾವೃತವಾಗಿ ಸಮಸ್ಯೆಯಾಗಿದೆ. ಇಲ್ಲಿನ ರಾಜಕಾಲುವೆಯ ಸಾಮರ್ಥ್ಯ ಮೀರಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರುತ್ತಿರುವುದರಿಂದ ಸಮಸ್ಯೆ ಉಲ್ಬಣಗೊಂಡಿದೆ ಎಂದು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ಕಳೆದ ಒಂದೂವರೆ ತಿಂಗಳಿಂದ ಮಳೆ ಬೀಳುತ್ತಿದ್ದು ಕೆರೆಗಳು ತುಂಬಿವೆ. ಸತ್ಯಮಂಗಳ ಕೆರೆ, ಅಕ್ಕ ತಂಗಿ ಕೆರೆ, ದೇವರಾಯಪಟ್ಟಣ ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿವೆ. ಈ ಎಲ್ಲಾ ಕೆರೆಗಳ ಕೋಡಿ ನೀರು ಅಮ್ಮಾನಿ ಕೆರೆಗೆ ಹರಿದು ಬರುತ್ತಿದ್ದು ಮಳೆ ಹೆಚ್ಚಾದರೆ ನೀರಿನ ಅರಿವಿನ ಪ್ರಮಾಣವೂ ಹೆಚ್ಚಾಗುತ್ತದೆ. ದಿಬ್ಬೂರು ಈ ಭಾಗದ ರಾಜಕಾಲುವೆಯನ್ನು ಅಗಲಗೊಳಿಸಿ ಅರಿವಿನ ಸಾಮರ್ಥ್ಯ ಹೆಚ್ಚಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಶಾಸಕರು ಅಧಿಕಾರಿಗಳಿಗೆ ಸಲಹೆ ಮಾಡಿದರು. ಶಾಸಕ ಜ್ಯೋತಿ ಗಣೇಶ್ ಅವರು ದಿಬ್ಬೂರು ಗಾರ್ಡನ್ ರಸ್ತೆ, ಬಟವಾಡಿಯ ಅಕ್ಕ ತಂಗಿ ಕೆರೆ, ಹೊಸಳಯ್ಯ ತೋಟ, ದೇವರಾಯ ಪಟ್ಟಣ ಕೆರೆಗಳಿಗೆ ಭೇಟಿ ನೀಡಿ ಅಲ್ಲಿನ ಮಳೆಯಿಂದ ಆಗಿರುವ ಹಾನಿ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಪರಿಹಾರ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮನೋಹರ ಗೌಡ, ಮಹೇಶ್ ಬಾಬು, ಶ್ರೀನಿವಾಸ್, ಡಿಆರ್ ಬಸವರಾಜು, ಮುನಿಯಪ್ಪ ಸೇರಿದಂತೆ ಮತ್ತಿತರರು ಇದ್ದರು. Shifting the people. ಮೇಡಮ್, ಇಲ್ಲೊಂದು ರೈಸ್ ಮಿಲ್ ಇದೆ, ಫುಲ್ ತೊಂದರೆ ಮಾಡ್ತಾರೆ. ಕಾರಮೆಲ್ಲ ಕಟ್ಕೊಂಡವ್ರೆ, ಯಾವಾಗಲೂ ಅದು ಟೆಸ್ಟ್ ಬರ್ತಾ ಇರ್ತದೆ ಇಲ್ಲ. 6 ಇಂಚೆ ಪಕ್ಕದಲ್ಲೇ ಇದೆ, ರಾಜ್ಕಾಲ ಮುಗಿದಲ್ಲೇ ಇದೆ ಮೇಡಮ್. 73 74 ಮೇಡಮ್, ಇಲ್ಲಿ ಕೂಡ ಟಿಆರ್ ಮಾರ್ಕ್ ಅಷ್ಟೇ, ಜಸ್ಟ್ ಲೈಕ್ ಮಾಸ್ಕೋ ಪ್ಲಾನ್. ನಾವು ಯಾವ ರೀತಿ ರೋಡ್ ಸಿಗಿದ್ ಮಾಡ್ತೀವೋ, ಬಿಕಾಸ್ ಈಗ ಅದೊಂದೇ ಏನು ಎಕ್ಸಿಸ್ಟಿಂಗ್ ಇದೆ, ಅದರಲ್ಲಿ 68-70 ಬಾರ್ಡರ್ ಇದೆ. ಹಲೋ, ಎಲ್ಲ ಮನೆಯ
ಅವ್ರದೇ ಜಾಗ ಇದ್ರು ಪರ್ಚೇಸಿಂಗ್ ಮಾಡ್ಬೇಕು ಮೇಡಮ್. ಜನ ಎಲ್ಲ ಮಾಡಿ ಪಾರ್ಕಿಂಗ್ ಸ್ಟೇಷನ್ ಇದೆ.